ನಮಸ್ಕಾರ ಎಲ್ಲರಿಗೂ ಸಿ ಪಿ ಆಯುಷ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಉಗುರು ಸುತ್ತನ್ನು ಮನೆಯಲ್ಲಿಯೇ ಯಾವ ರೀತಿಯಾಗಿ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಈ ಬೆರಳಿನ ತುದಿಯಲ್ಲಿ ನಂಜು ಕಾಣಿಸಿಕೊಂಡು ಗಾಯವಾಗುವುದು ಒಡೆಯುವುದು ಹಾಗೂ ಉಗುರಿನ ಬಳಿ ಸಹಿಸಲಾಗದ ನೋವುಂಟಾಗುವುದು ಇದೆಲ್ಲ ಉಗುರು ಸುತ್ತಿನ ಪ್ರಮುಖ ಲಕ್ಷಣವಾಗಿದೆ ಇದನ್ನು ಮನೆಯಲ್ಲಿಯೇ ಯಾವ ರೀತಿಯಾಗಿ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಸಣ್ಣ ರಂಧ್ರವನ್ನು ಮಾಡಿ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಪುಡಿ ಸ್ವಲ್ಪ ಏಳಕ್ಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಇದನ್ನು ಉಗುರು ಸುತ್ತಾಗಿರುತ್ತದೆ ಅಲ್ವಾ ಅಲ್ಲಿಗೆ ಹಚ್ಚಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಎರಡು ಮೂರು ದಿನಗಳಲ್ಲಿ ನಿಮ್ಮ ಉಗುರು ಸುತ್ತು ಕಡಿಮೆಯಾಗುತ್ತದೆ ಇನ್ನು ಎಕ್ಕದ ಎಲೆಯ ಹಾಲನ್ನು ಉಗುರು ಸುತ್ತಿಗೆ ಹಚ್ಚಿದರೆ ನಿಮ್ಮ ಉಗುರು ಸುತ್ತಿನ ಸಮಸ್ಯೆ ಕಡಿಮೆಯಾಗುತ್ತದೆ ಇನ್ನು ಒಂದು ಬೆಳ್ಳುಳ್ಳಿಯ ಎಸಲು ಎರಡು ಕಾಳು ಮೆಣಸು ನಾಲ್ಕರಿಂದ ಐದು ಮದರಂಗಿ ಸೊಪ್ಪು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಅದನ್ನು ಅರೆದು ಉಗುರು ಸುತ್ತಿರುವ ಜಾಗಕ್ಕೆ ಇಟ್ಟು ಒಂದು ಬಟ್ಟೆಯಿಂದ ಕಟ್ಟುವುದರಿಂದ ಉಗುರು ಸುತ್ತಿನ ಸಮಸ್ಯೆ ಕಡಿಮೆಯಾಗುತ್ತದೆ ಸ್ವಲ್ಪ ಕಪ್ಪು ಎಲ್ಲನ್ನು ಪುಡಿ ಮಾಡಿ ಅದಕ್ಕೆ ಕಲ್ಲುಪ್ಪು ಸ್ವಲ್ಪ ಸೈಂಧವ ಲವಣ ಸ್ವಲ್ಪ ಅರಶಿನ ಹಾಕಿ ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಗುರು ಸುತ್ತಾದ ಜಾಗಕ್ಕೆ ಹಚ್ಚಿ ಅದನ್ನು ಒಂದು ಬಟ್ಟೆಯಿಂದ ಕಟ್ಟಿದರೆ ಉಗುರು ಸುತ್ತಿನ ಸಮಸ್ಯೆ ಏನಿರುತ್ತದೆ ಅದು ಕಡಿಮೆಯಾಗುತ್ತದೆ ಒಂದು ಚಮಚ ತೆಂಗಿನ ಎಣ್ಣೆಗೆ ಒಂದು ಚಮಚ ಅರಶಿನ ಪುಡಿ ಹಾಕಿ ಈ ಎರಡರ ಮಿಶ್ರಣವನ್ನು ಬಿಸಿ ಮಾಡಬೇಕು ನಂತರ ಇದನ್ನು ಉಗುರು ಸುತ್ತಾದ ಬೆರಳಿಗೆ ಲೇಪಿಸಿದರೆ ನಿಮ್ಮ ಉಗುರು ಸುತ್ತು ಕಡಿಮೆಯಾಗುತ್ತದೆ ಯಾಕೆಂದರೆ ಅರಶಿನ ನಂಜು ನಿರೋಧಕವಾಗಿರುತ್ತದೆ ಇನ್ನು ಬಿಳಿ ಹೋಲಿ ಸೊಪ್ಪು ಅಂತ ಬರುತ್ತದೆ ಅದನ್ನು ತೆಗೆದುಕೊಂಡು ಅದಕ್ಕೆ ಒಂದೆಸಲು ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಈ ಮೂರನ್ನು ಚೆನ್ನಾಗಿ ಅರೆದು ಅದನ್ನು ಬೆಣ್ಣೆಯಲ್ಲಿ ಕಲಸಿ ಉಗುರಿಗೆ ಹಚ್ಚಬೇಕು ನಂತರ ಅದಕ್ಕೆ ಅಮೃತ ಬಳ್ಳಿ ಎಳೆಯನ್ನು ಸುತ್ತಿ ಕಟ್ಟಬೇಕು ಹೀಗೆ ಮಾಡುವುದರಿಂದ ಉಗುರು ಸುತ್ತಿನ ಸಮಸ್ಯೆ ಕಡಿಮೆಯಾಗುತ್ತದೆ ಯಾವುದೇ ಕಾರಣಕ್ಕೂ ಉಗುರನ್ನು ನೀರಿಗೆ ತಾಗಿಸಬಾರದು ಉಗುರು ಸುತ್ತು ಸಮಸ್ಯೆ ಇರುವವರು ಅಪರಂಜಿ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ನಿಂಬೆ ರಸದಲ್ಲಿ ಅರೆದು ನಿಮ್ಮ ಬೆರಳಿಗೆ ಹಚ್ಚಬೇಕು ಇಲ್ಲಾಂದರೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ಒಂದು ಸಣ್ಣ ರಂಧ್ರ ಮಾಡಿ ಆ ರಂಧ್ರದಲ್ಲಿ ಅಪರಂಜಿ ಸೊಪ್ಪಿನ ರಸ ಹಾಕಿ ಉಗುರು ಸುತ್ತಿನ ಬೆರಳಿಗೆ ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ಒಂದೆರಡು ದಿನಗಳಲ್ಲಿ ಉಗುರು ಸುತ್ತಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಅರ್ಧ ಕತ್ತರಿಸಿದ ನಿಂಬೆಹಣ್ಣನ್ನು ಉಗುರು ಸುತ್ತಾದ ಬೆರಳಿಗೆ ಇಟ್ಟುಕೊಳ್ಳಬೇಕು ಇದಕ್ಕೆ ಬಟ್ಟೆಯಿಂದ ಸುತ್ತಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಿಂಬೆಹಣ್ಣಿನ ರಸ ಏನಿರುತ್ತದೆ ಅದು ಉಗುರು ಸುತ್ತಾದ ಬೆರಳಿನ ಒಳಗೆ ಹೋಗುತ್ತದೆ ಹೀಗೆ ಮಾಡಿದರೆ ಉಗುರು ಸುತ್ತಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಇನ್ನು ಉಗುರು ಸುತ್ತಿರುವ ಜಾಗದಲ್ಲಿ ಬಿಸಿ ನೀರಿನ ಶಾಖವನ್ನು ಕೊಡಬೇಕು ಇದರಿಂದ ಕೂಡ ಉಗುರು ಸುತ್ತು ಕಡಿಮೆಯಾಗುತ್ತದೆ ಅಥವಾ ಒಂದು ಬಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದನ್ನು ಗಂಟು ಕಟ್ಟಬೇಕು ನಂತರ ಅದನ್ನು ಒಂದು ಬಾಣಲೆಯ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಆ ಬಿಸಿ ಶಾಖವನ್ನು ಉಗುರು ಸುತ್ತಿಗೆ ಕೊಡಬೇಕು ಉಪ್ಪಿನ ಶಾಖವನ್ನು ಕೊಡುವುದರಿಂದ ಉಗುರು ಸುತ್ತು ಎರಡು ದಿನದಲ್ಲಿ ಕಡಿಮೆಯಾಗುತ್ತದೆ ಇದು ಉಗುರು ಸುತ್ತಿನ ನೋವಿಗೂ ಕೂಡ ಉತ್ತಮ ಔಷಧಿಯಾಗಿದೆ ಇನ್ನು ಉಗುರು ಸುತ್ತಿಗೆ ಅಲೋವೆರಾ ಜೆಲ್ ಹಚ್ಚುವುದರಿಂದ ತುಂಬ ಪ್ರಯೋಜನಕಾರಿಯಿದೆ ಇದನ್ನು ರಾತ್ರಿ ಮಲಗುವ ಮುಂಚೆ ಹಚ್ಚಿದರೆ ಉಗುರು ಸುತ್ತು ಕಡಿಮೆಯಾಗುತ್ತದೆ ಹಾಗೆ ಇದು ನಿಮ್ಮ ಉಗುರುಗಳನ್ನು ಹೊಳೆಯುವಂತೆ ಕೂಡ ಮಾಡುತ್ತದೆ ಈ ಉಗುರು ಸುತ್ತೇನಿರುತ್ತದೆ ಅದು ನಿಧಾನವಾಗಿ ಬರುವುದು ಆದರೆ ಇದು ಸುಮಾರು ವಾರಗಳವರೆಗೆ ಕೂಡ ಇರುತ್ತದೆ ಇದು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು ಇದಕ್ಕೆ ನಾವು ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳದಿದ್ದರೆ ಉಗುರು ಕಿತ್ತು ಹೋಗಿ ಕೇವಲ ಚರ್ಮ ಉಳಿದುಕೊಳ್ಳಬಹುದು ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್